ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ, ಯಾಕಂದ್ರೆ ಶ್ರಾವಣ್ಯ 7 ಗಂಟೆಗೆಲ್ಲ ಸ್ಕೂಲಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಶ್ರಾವಣ್ಯ ಡ್ಯಾನ್ಸ್ಗೂ ಕೂಡ ಸೇರಿದ್ದಾಳೆ. ಹಾಗಾಗಿ ರಾತ್ರಿ ಏನು ಕೆಲಸನೇ ಮಾಡೋಕ್ಕಾಗ್ಲಿಲ್ಲ, ಹಾಗಾಗಿ ಎಲ್ಲ ಬಿಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಅವಳಿಗೆ ನೂಡಲ್ಸ್ ಇರ್ಬೇಕಂತ ಮ್ಯಾಗಿ, ಹಾಗಾಗಿ ಮ್ಯಾಗಿ ತಗೊಬಂದಿದ್ದೀನಿ, ಮ್ಯಾಗಿ ಮಾಡ್ಕೊಡ್ತೀನಿ. ಆಮೇಲೆ ನಮಗೆ ರಾಹುಗೆ ಬೇರೆ ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಪ್ಪ ನಿನ್ನೆ ಸಾಯಂಕಾಲ ಏಂತಿಗೆ ಇಷ್ಟೊಂದು ಲೇಟ್ ಆಯಿತು ಅಂದರೆ, ಅವಳಿಗೆ ಒಂದು ವೇಲ್ ಬೇಕಿತ್ತು, ಅದೇ ಧ್ವಜ ಕಲರು, ಕೇಸರಿ ಬಿಳಿ ಹಸಿರು ಕಲರು. ಅದನ್ನ ಇಡೀ JP ನಗರದಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ನಿನ್ನೊಂದು ಲಾಸ್ಟ್ ಅಂಗಡಿ ಇತ್ತು, ಆ ಅಂಗಡಿಗೆ ಹೋದ್ರೆ ಫೈನಲಾಗಿ ಸಿಕ್ತು. ಅದು ಸಿಕ್ಕಿದ ಖುಷಿಗೆ ಶ್ರಾವಣಿನಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ವಿಡಿಯೋನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಅಪ್ಪ ಆಮೇಲೆ ಅಂತೂ ವೈಟ್ದು ಒಂದು ಇದೇಳಿದ್ರು ಟಾಪು, ಚೂಡಿದಾರ್ ಟಾಪು, ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ಅಂದ್ರೆ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ. 350 ರೂಪಾಯಿ ಅಂತೆ ಒಂದು ಟಾಪು. ಅದು ನೋಡಿದ್ರೆ ಎಷ್ಟು ತೆಳುಗೈತೆ ಅಂದ್ರೆ ಸಿಕ್ಕಾಪಟ್ಟೆ ತೆಳುಗೈತೆ. ಹೆಂಗೋ ಹಂಗೋ ಹಿಂಗೋ ಹೆಂಗೋ ಮಾಡಿ ನಾನು 250 ರೂಪಾಯಿ ಕೊಟ್ಟೆ. ಒಂದು ಟಾಪ್ ಕೂಡ ತಗೊಂಡು ಕೊಟ್ಟೆ ಅವಳಿಗೆ. ಮತ್ತೆ ಬ್ಲೂ ಜೀನ್ಸ್ ಹೇಳಿದ್ರು, ಹಾಗಾಗಿ ಎರಡು ಕೂಡ ತಗೊಂಡು ಬರೋಷ್ಟರಲ್ಲಿ ನಮಗೆ ಟೈಮ್ ಆಗೋಗಿತ್ತು. ಹಾಗೆ ರಾತ್ರಿ ಏನು ಮಾಡೋದಿಕ್ಕಾಗ್ಲಿಲ್ಲ, ಊಟ ಮಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟೆ. ಇವಾಗ ಅವಳಿಗೆ ಮ್ಯಾಗಿ ಮಾಡ್ಕೊಡ್ತೀನಿ. ಪ್ಲೈನ್ ಮ್ಯಾಗಿ ಮಾಡಿದ್ರೇನು ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣಿ ರೆಡಿ ಆಗ್ತಾ, ಅವಳು ರೆಡಿ ಆದ್ಮೇಲೆ ತೋರಿಸ್ತೀನಿ ಅವಳನ್ನು. ಇದು 130ನಾ? ಇದನ್ನೇ ತಗೋಬೇಕಿತ್ತು. ನೀನ್ ಯಾಕೆ ಪಿಚ್ಚದೆ ಅದನ್ನ? ಚೆನ್ನಾಗದೇ ವಾಪಸ್ ತಗೋತೀರ? ಅದನ್ನ ನುಲ್ದ್ಬಿಟ್ಟು ಕೊಡ್ತೀನಿ ವಾಪಸ್. ನುಲಿ ನಮ್ ಕೈಲಿ ಆಗಿಲ್ಲ, ನಾವ್ ಸೋತೋಗಿದೀವಿ. ಇದನ್ನೇ ಕೊಡಿ, ನನ್ಗೆ ಇದ್ ಬೇಡ. ಸರಿ ತಗೋ, ಆಯ್ತು. ನಿನ್ನ 90 ರುಪೀಸ್ ಅಂತ, 120 ರುಪೀಸ್ ಒಂದು ಸ್ವಲ್ಪ ಫ್ಯಾಬ್ರಿಕ್ ಚೆನ್ನಾಗಿತ್ತು. 130, ಇದು 90 ರುಪೀಸು. ಅದನ್ನೇ ತಗೋಬೋದಿತ್ತು. ಏನು ನಿನ್ನ 10ನೇ ಕ್ಲಾಸ್ ತನಕ ಡ್ಯಾನ್ಸ್ ಗಿನ್ಸಿಗೆ ಸೇರಿದ್ರೆ ಆಯ್ತಿತ್ತು. ಅಷ್ಟೊತ್ತಿಗೆ ಇವಳು ಇದು ದುಡ್ಡು ಕೊಡೋಕ್ಕೂ ಮುಂಚೆ ಓಪನ್ ಮಾಡಿಬಿಡ್ಲು. ಅವ್ರು ಓಪನ್ ಮಾಡಿದ್ಮೇಲೆ ಇಸ್ಕೊಳ್ಳಲ್ಲ ಅಂದರು, ಅದಕ್ಕೆ ಇದನ್ನೇ ತೊಗೊಬಂದೆ. ಹಾಗೆ ಇದೊಂದು ಟಾಪ್ ತೊಗೊಬಂದೆ, ವೈಟ್ ಕಲರ್. ಓಪನ್ ಮಾಡು. 200 ರೂಪಾಯಿಗೆಲ್ಲ ಎಂತೆಂಥ ಟಾಪ್ ಕೊಡ್ತಾರೆ ಇವಾಗ ಸಿಟಿಗಳಲ್ಲಿ. ಇದಕ್ಕೆ 300-350 ರೂಪಾಯಿ ಹೇಳ್ತಾರೆ. ಇಲ್ಲಿಂದ ಸಿಟಿಗೆ ಪೆಟ್ರೋಲ್ ದುಡ್ಡು ಎಲ್ಲ ಅಲ್ಲೇ ಹೋಯ್ತದೆ ಕಣ. ತಗೋ, JP ನಗರದಲ್ಲೇ ಸಿಕ್ತು ಹೆಂಗೋ. ಇದಕ್ಕೆ ಬ್ಲೂ ಜೀನ್ಸ್ ಅಂತೆ, ವೈಟ್ ಕಲರ್ ಪ್ಲಾಜಾ ಹೇಳಿದ್ರು. ಇವ್ರಿಗೆಲ್ಲ ವೈಟ್ ಕಲರ್ ಪ್ಲಾಜಾ ಸಿಗೋದು ಕಷ್ಟ, ಅದಕ್ಕೆ ಈಗ ಬ್ಲೂ ಜೀನ್ಸು ಇಷ್ಟು ಹೇಳಿದ್ದಾರೆ. ಇವಾಗ ಹಾಕೊಬೇಕು ಇವ್ರಿಗೆ. ಅದಕ್ಕೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಳಿಗೆ ಹೊಸ ಬಟ್ಟೆ ಇಲ್ಲ. ಇದಕ್ಕೆ ಆಗೋಯ್ತು 500 ರೂಪಾಯಿ. ಸರಿ ಹೋಗಾಯ್ತು, ಹಾಗೆ ಬರ್ತಾ ಸಮೋಸ ತಗೊಂಡು ಬಜ್ಜಿ ತಗೊಂಡು ಬಂದೆ. ಸಾಕಾಗೋಯ್ತು ಕಣಪ್ಪ, ಎಷ್ಟು ಶೆಕೆ ಅಂದರೆ ಇವತ್ತು ಮಳೆ ಹುಯ್ತಾದ್ರೂ ಸಿಕ್ಕಾಪಟ್ಟೆ ಶೆಕೆ ಅನ್ನಿಸ್ತೈತೆ. ಮಧ್ಯಾಹ್ನದಿಂದನೂ ಅಷ್ಟೇ, ಶೆಕೆ ಅಂದರೆ ಶೆಕೆ. ಹಾಗೆ ತಗೊಬಂದೆ ಸ್ನ್ಯಾಕ್ಸು, ಅಲ್ಲೇ ತಿನ್ನಕ್ಕೆ ಎಷ್ಟು ಜನ ಕ್ಯೂ ನಿಂತಿದ್ರು, ಆಗಲಿಲ್ಲ. ಇಲ್ಲಿಗೆ ತಗೊಬಂದೆ. ಸರಿ ಪ್ಲೇಟ್ ತಗೊಬರೋಗು. ಇನ್ನು ವಿಡಿಯೋನ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಇದನ್ನ ಮ್ಯಾಗಿ ಕೂಡ ರೆಡಿ ಆಯಿತು. ನನಗೂ ಮ್ಯಾಗಿ ಅಂದರೆ ಇಷ್ಟ, ಶ್ರಾವಣಿ ಇನ್ನಷ್ಟೇ ಇಷ್ಟ. ಬಟ್ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಹಿಂಗೇನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಬೇಗ ಹೋಗ್ಬೇಕು ಅಂದಾಗ ಮ್ಯಾಗಿ ಆದರೆ ಬೇಗ ತಿಂತಾಳಲ್ಲ ಅಂತ ಒಂಚೂರು ಮಾಡ್ಕೊಡ್ತೀನಿ ಅಷ್ಟೇ. ಏನು 10-10:30ಗೆಲ್ಲ ಮನೆಗೆ ಬರ್ತಾಳೆ, ಅವಳು ಬರೋಷ್ಟು ತಿಂಡಿ ಮಾಡಿರ್ತೀನಿ ಎಲ್ಲ ತಿಂತಾಳೆ. ಹಾಗೆ ಸ್ವಲ್ಪ ರೆಡಿ ಮಾಡಬೇಕು. ಶ್ರಾವಣಿ ಐಫೋನಿ ಆಗ್ತೈತಂತೆ. ಮತ್ತು ಅದೇ ಏನೋ ಒಂಚೂರು ಇರುತ್ತಲ್ಲ ಡೈಲಿ, ಏನು ಅವಳಿಗೆ ಪೌಡ್ರು ಕ್ರೀಮು ಎಲ್ಲ ನಾನು ಹಾಕೋಕ್ಕಲ್ಲ, ಹಾಕೋದಿಲ್ಲ. ಅವಳು ಹಾಕಲ್ಲ, ನಾನು ಹಾಕಲ್ಲ. ಇವತ್ತೊಂದು ಸ್ವಲ್ಪ ಪೌಡ್ರು ಎಲ್ಲ ಹಾಕೊಟ್ಬಿಟ್ಟು ರೆಡಿ ಮಾಡ್ಕೊಂಡು ಬರ್ತೀನಿ. ಅಷ್ಟೊತ್ತಿಗೆ ದಾರಿ ಇರುತ್ತೆ, ಬೇಗ ತಿಂತಾಳಲ್ಲ.
ಮಕ್ಕಳನ್ನ ರೆಡಿ ಮಾಡ್ಬೇಕಾದ್ರೆ ನಮಗೂ ಕೂಡ ನಾವು ಸ್ಕೂಲ್ ಡೇಸ್ದೆಲ್ಲ ಗ್ಯಾಪ್ನಗ್ ಬರ್ತಾ ಇರುತ್ತಲ್ವಾ, ಹಾಗೆ ನನಗೂ ಕೂಡ ನಮ್ಮ ಸ್ಕೂಲ್ ಡೇಸ್ದೆಲ್ಲ ಗ್ಯಾಪ್ನಗ್ ಬರ್ತಾ ಇತ್ತು. ನಾನು ಓದಿದ್ದು ಆ್ಯಕ್ಚುಲಿ ಮದ್ದೂರಲ್ಲಿ. ಮದ್ದೂರಲ್ಲಿ ಎಲ್ಲ ಸ್ಕೂಲ್ ಅವರು ಒಂದು ಕಡೆ ಮಾಡ್ತಾರೆ ಇಂಡಿಪೆಂಡೆನ್ಸ್ ಡೇ. ಇಲ್ಲೂ ಕೂಡ ಸುಮಾರು ಸ್ಕೂಲಲ್ಲಿ ಮಾಡ್ತಾರೆ, ಕೆಲವೊಂದು ಸ್ಕೂಲ್ಗಳಲ್ಲಿ ಅವ್ರವ್ರ ಸ್ಕೂಲ್ ಅವ್ರು ಮಾತ್ರ ಮಾಡ್ಕೊತಾರೆ ಅಷ್ಟೇನೆ. ಆದರೆ ಮದ್ದೂರಲ್ಲಿ ನಾವು ಚಿಕ್ಕವ್ರು ಇರಬೇಕಾದ್ರೆ ಎಲ್ಲ ಸ್ಕೂಲ್ ಅವರು ಒಂದ್ ಕಡೆ ಸೇರಿ ಮಾಡ್ತಾ ಇದ್ದಿದ್ದುಂಟು. ಮದ್ದೂರಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ, ಅಲ್ಲಿಂದ ಮೆರವಣಿಗೆ ಬಂದು ಮದ್ದೂರಲ್ಲಿ ನಮ್ದು ಗೌರ್ಮೆಂಟ್ ಹೈಸ್ಕೂಲ್ ಏನಿದೆ ಅಲ್ಲಿ ಮಾಡ್ತಾ ಇದ್ರು. ಇವಾಗ ಹಿಂದೆಗಡೆ ಗ್ರೌಂಡ್ ಆಗಿರೋದ್ರಿಂದ ಗ್ರೌಂಡ್ ಅಲ್ಲಿ ಮಾಡ್ತಿದ್ದಾರೆ. ಫಸ್ಟ್ ಸ್ಕೂಲ್ ಹತ್ರನೇ ಮಾಡ್ತಾ ಇದ್ರು, ಹಾಗೆ ಅದು ಕೂಡ ಗ್ಯಾಪ್ನಗ್ ಬರ್ತಾ ಇತ್ತು. ನಾನು ಅವಾಗ NCC ಅಥವಾ ಮಾರ್ಚ್ ಫಸ್ಟ್ ಗೆ ಸೇರ್ತಿದ್ದೆ. ಡ್ಯಾನ್ಸ್ ಎಲ್ಲ ಜಾಸ್ತಿ ನಾವು ಮಾಡ್ತಾನೆ ಇರ್ಲಿಲ್ಲ, ಅಂದ್ರೆ ಅಲ್ಲಿ ಕಾಂಪಿಟೇಷನ್ ಚೆನ್ನಾಗಿತ್ತು. ಎಲ್ಲ ಸ್ಕೂಲ್ ಅವರು ಡ್ಯಾನ್ಸ್ ಮಾಸ್ಪರ್ಟ್ ಇದೆಲ್ಲ ಮಾಡಿ ಲಾಸ್ಟಿಗೆ ಪ್ರೈಸ್ ಅನೌನ್ಸ್ ಮಾಡ್ಬೇಕಾದ್ರೆ ಓ ನಮ್ಮ ಸ್ಕೂಲಿಗೆ ಇಷ್ಟು ಪ್ರೈಸ್ ಬಂತು ಅಷ್ಟು ಪ್ರೈಸ್ ಬಂತು ಅಂತೆಲ್ಲ ಖುಷಿ ಇರ್ತಿತ್ತು. ಈಗ ಸುಮಾರು ಸ್ಕೂಲ್ಗಳಲ್ಲಿ ಯಾರು ಆತರ ಒಟ್ಟಿಗೆ ಮಾಡೋದಿಲ್ಲ, ಎಲ್ಲ ಅವ್ರವ್ರೆ ಸಪ್ ಸಪ್ರೇಟ್ ಮಾಡ್ಕೊಂಡು ಅವ್ರವ್ರೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಹಾಗೆ ಶ್ರಾವಣಿಗೂ ಸ್ವಲ್ಪ ಲಿಫ್ಟಿಗೆ ಎಲ್ಲ ಹಾಕಿ ಕೆನ್ನೆಗೆಲ್ಲ ಸ್ಟಿಕ್ಕರ್ ಅಂಟಿಸಿ ನಾನು ಕಳಿಸ್ತಾ ಇದ್ದೀನಿ. ಇದು ಡ್ಯಾನ್ಸಿಗೆ ಸೇರಿರೋದ್ರಿಂದ ಈ ಡ್ರೆಸ್ ಇಲ್ಲಾಂದ್ರೆ ನಾರ್ಮಲ್ ಡ್ರೆಸ್ ಇರ್ತಾ ಇತ್ತು. ಹಾಗೆ ಈ ಸಲ ಈ ವರ್ಷದಲ್ಲಿ ಇದು ಎರಡನೇ ಡ್ಯಾನ್ಸ್ ಇವಳಿಗೆ ಕಾಸ್ಟ್ಯೂಮ್ ತಗೊಟ್ಟಿರೋದು. ಹಾಗೆ ರಬ್ಬರ್ ಬ್ಯಾಂಡು, ಅವಾಗೆಲ್ಲ ಜಾಸ್ತಿ ಟೇಪ್ಗಳನ್ನ ಯೂಸ್ ಮಾಡ್ತಿದ್ರು, ರೆಡ್ ಆರೆಂಜ್ ಕಲರ್ ಟೇಪು, ರೆಡ್ಡು ಮತ್ತೆ ಗ್ರೀನು. ಇವಾಗೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಇವಳನ್ನು ಕೂಡ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಬೇಗನೆ ಹೋಗ್ಬೇಕಲ್ಲ, 7 ಗಂಟೆಗೆ ಹೋಗ್ಬೇಕಲ್ವಾ. ಹಾಗಾಗಿ ಸ್ವಲ್ಪ ಅವಳಿಗೂ ಕೂಡ ತಿನ್ಸಿ ನಾನು ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬರ್ತೀನಿ. ಹಾಗೆ ಸ್ಕೂಲ್ ಹತ್ರನು ನೋಡಿದೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆಯಾ ಅಂತ, ನಿನ್ನೆ ಏನು ಸ್ಟಾರ್ಟ್ ಆಗಿರ್ಲಿಲ್ಲ, ಹಾಗಾಗಿ ನಾನು ವಾಪಸ್ ಬಂದೆ. ಹಾಗೆ ಶ್ರಾವಣಿ ಹೇಳ್ತಾ ಇದ್ಲು ಡ್ಯಾನ್ಸ್ ನೋಡೋದಿಕ್ಕೆ ಬಾಮ್ಮ ಅಂತೇಳಿ, 10:30 ಇಲ್ಲಾಂದ್ರೆ 9 ಗಂಟೆ ಅಷ್ಟರಲ್ಲಾದ್ರೂ ಹೋಗ್ಬೇಕಿತ್ತು, ಬಟ್ ನಾನು ಹೋಗ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಹಾಕ್ತಾರಲ್ಲ ಅವಾಗ ಡ್ಯಾನ್ಸ್ ನೋಡ್ಕೊಳ್ಳೋಣ ಅಂತ. ಹಾಗೆ ಮನೆಗೆ ಬಂದ್ಮೇಲೆ ಕೇಳ್ತಾ ಇದೆ ಯಾವ ರೀತಿ ಇತ್ತು ಫಂಕ್ಷನು ಅಂತೇಳಿ. ಹಾಗೆ ಹೇಳ್ತಾ ಇದ್ಲು ಸ್ವಲ್ಪ ಬಿಸಿಲು ಬಂದ್ಬಿಟ್ಟಿತ್ತಲ್ವಾ, ಹಾಗಾಗಿ ಬಿಸಿಲಲ್ಲಿ ಕೂರ್ಸಿದ್ರಮ್ಮ ಸುಸ್ತಾಗ್ತಾ ಇತ್ತು ಅಂತ ಹೇಳ್ತಾ ಇದ್ಲು. ಪರವಾಗಿಲ್ಲ, ಅಪರೂಪಕ್ಕಲ್ವಾ ಬಿಸಿಲಲ್ಲಿ ಕೂರ್ಸೋದು ಅಂತೇಳಿ ನಾನು ಕೂಡ ಸುಮ್ಮನಿರಿಸ್ದೆ. ಹಾಗೆ ಇವತ್ತು ಎಜಿಮಿಷನ್ಗೆ ಹೋಗೋಣ ಅಂತ, ನಾನೇನು ಈ ವಾರ ಹಬ್ಬ ಮಾಡಲ್ವಲ್ಲ, ಹಾಗಾಗಿ ಎಜಿಮಿಷನ್ ಗ್ರೌಂಡಲ್ಲಿ ಒಂದು ಮಿನಿ ಎಜಿಮಿಷನ್ ಥರ ಮಾಡಿದಾರಂತೆ. ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಹೋಗೋಣ ಅಂತೇಳಿ ಅವಳಿಗೂ ಕೂಡ ಹೇಳ್ತಾ ಇದ್ದೀನಿ ರೆಡಿಯಾಗು ಅಂತೇಳಿ. ಅವಳಿಗೆ ಆ ಡ್ರೆಸ್ ತುಂಬ ಇಷ್ಟ ಆಗ್ಬಿಟ್ಟು ಅದೇ ಡ್ರೆಸ್ಸಲ್ಲಿ ನಿಂತಿದ್ದಾಳೆ. ಅದೇ ಡ್ರೆಸ್ಸಲ್ಲಿ ಇರ್ತಾಳಂತ ಇವತ್ತು ಪೂರ್ತಿ. ಇದನ್ನು ಒಗೆಯಕ್ಕೆ 3 ಸೋಪ್ ಬೇಕಾಗುತ್ತೆ, ಆಮೇಲೆ ಎಲ್ಲ ಹೋಗು ಸ್ಕಿನ್ ಅಲ್ಲಿ ಇರೋದೆಲ್ಲ ತೆಗಿಬೇಗ, ಅದೆಲ್ಲ ಕೆಮಿಕಲ್ ಇರುತ್ತೆ ಜಾಸ್ತಿ ಹೊತ್ತು ಇರಬಾರ್ದು. ಹೋಗು ಚಿನ್ನ, ಎಜಿಮಿಷನ್ ಹೋಗೋಣ, ಬೇಗ ಬೇಗ ತೆಗಿ. ಹಿಂಗೆ ಅಂತೂ ಕರ್ಕೋ ಹೋಗಲ್ಲ ನಾನು. ನೋಡಿ ಹಣೆಗೂ ಅಷ್ಟೇ, ಕೇಸರಿ, ಬಿಳಿ, ಹೆಸರು, ಕೆನ್ನೆ, ಡ್ರೆಸ್ಸು, ಕೈಗೆ ಮಾತ್ರ ಜೀನ್ಸು. ಇಂಡಿಯಾ ಸಂಸ್ಕೃತಿ ಎಲ್ಲ ಜೀನ್ಸು, ಅದೊಂದು ಮಾತ್ರ ಜೀನ್ಸ್ ಹಾಕೊಂಡವ್ರು. ಅಂದ್ರೆ ವೈಟ್ ಪ್ಲಾಜಾ ಹೇಳಿದ್ರು, ಬಟ್ ಅದು ಸಿಗ್ಲಿಲ್ಲ ಚಿಕ್ಕ ಮಕ್ಳಿಗೆ, ಹಾಗಾಗಿ ಬ್ಲೂ ಕಲರ್ ಜೀನ್ಸ್ ಎಲ್ಲರ ಹತ್ರನು ಇರುತ್ತೆ, ಜೀನ್ಸ್ ಹಾಕೋ ಬನ್ನಿ ಅಂತ ಹೇಳಿದ್ರಂತೆ. ಚೆನ್ನಾಗಿ ಕಾಣಿಸ್ತಾವಳೆ. ಆದ್ರೆ ಟಾಪ್ಗೆ ಅಷ್ಟೊಂದು ದುಡ್ಡು ಕೊಟ್ಟನಲ್ಲ, ತೆಳು ಅಂದ್ರೆ ತೆಳು ಆದ್ರೂ ಅಷ್ಟೊಂದು ದುಡ್ಡು. ವೇಲ್ ಏನಿಲ್ಲ, 90 ರುಪೀಸ್ ಅಷ್ಟೆ. ಚೆನ್ನಾಗೈತೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದಿತ್ತು, 130 ಅತ್ತಗಳನ. ಹಾಗೆ ನಾನು, ಶ್ರಾವಣ್ಯ ಮತ್ತೆ ಪಕ್ಕದ ಮನೆ ಶ್ರುತಿ ಅವ್ರ ಮಗ, 4 ಜನನು ಕೂಡ ಎಜಿಮಿಷನ್ಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 3 ಗಂಟೆ 4 ಗಂಟೆ ಹೆಂಗೆ ಅವಳಿಗೆ ಟ್ಯೂಷನ್ ಇದೆ ಅಷ್ಟರಲ್ಲಿ ಬರೋಣ ಅಂತೇಳಿ 4 ಜನನು ಹೋದ್ವಿ. ಯಾರಾದರೂ ಒಬ್ರು ಇರಲಿಲ್ಲ ಅಂದಿದ್ರು ಗಾಡೀಲಿ ಹೋಗ್ಬೋದಿತ್ತು, 4 ಜನ ಗಾಡೀಲಿ ಹೋಗೋಕ್ಕಾಗಲ್ಲ ಅಂತೇಳಿ ಆಟೋ ಮಾಡಿಕೊಂಡು ಹೊರಟ್ವಿ. ಚೆನ್ನಾಗಿದೆ, ಸುಮಾರು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಡೇಗೆ ಕ್ಲೋಸು, ಅದು ತುಂಬ ದಿನವೇ ಆಗಿತ್ತು ಅದು ಎಜಿಮಿಷನ್ ಹಾಕಿ. ಆದರೆ ತುಂಬ ದೊಡ್ಡದಲ್ಲ, ಸಿಂಪಲಾಗಿ ಚಿಕ್ಕದಾಗೆ ಹಾಕಿದ್ರು. ಅದರಲ್ಲೂ ಕರ್ನಾಟಕ ಸರ್ಕಾರ ಅಂತ ಹೇಳಿ ಆಗಿ 50 ವರ್ಷ ಆಗಿದೆಯಂತೆ, ಅದು ಸಂಭ್ರಮಕ್ಕೋಸ್ಕರ ಇದನ್ನು ಮಾಡಿದರು. ಹಾಗೆ ಒಳಗಡೆಗೆ ಎಂಟ್ರಿ 60 ರೂಪಾಯಿ ಇದೆ ಒಬ್ರಿಗೆ, 5 ವರ್ಷದ ಒಳಗಡೆ ಅವ್ರಿಗೆ ಮಾತ್ರ ಫ್ರೀ ಇತ್ತು ಅಷ್ಟೇ. ನೋಡಿ, ಹೋದ ತಕ್ಷಣ ಈ ಥರದ್ದೆಲ್ಲ ಚಿಟ್ಟೆಗಳು ನಾವು ನೋಡೇ, ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರುವಂಥದ್ದು, ಈಗೆಲ್ಲ ಸ್ವಲ್ಪ ಮಕ್ಕಳಿಗೆ ಇದು ನೋಡೇ ಇರಲ್ಲ, ಕಡಿಮೆ ಆಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕಿದ್ರು. ನನಗೆ ಇದು ಏನಂತ ಗೊತ್ತಾಗ್ಲಿಲ್ಲ, ಇದು ಬ್ಲ್ಯಾಕ್ ಕಲರ್ದು, ಇದು ನಾವು ನೋಡಿದ್ದೀನಿ ಇದನ್ನು, ಇದು ನಾನೇನು ಅಷ್ಟು ನೋಡಿಲ್ಲ. ಹಾಗಾಗಿ ಇದೇನು ಅಂತ
ಅಷ್ಟೊಂದು ನೋಡಿದೆ. ಬಟ್ ಅಲ್ಲಿ ಅವ್ರೇನು ನೇಮ್ ಬೋರ್ಡ್ ಹಾಕಿರ್ಲಿಲ್ಲ ಅಲ್ಲಿ, ಅದೊಂದು ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಏನಿದು ಅಂತೇಳಿ ನೇಮ್ ಬೋರ್ಡ್ಗಳನ್ನ ಹಾಕಿದ್ರೆ. ಹಾಗೆ ಹೋದ ತಕ್ಷಣನೂ ಅಷ್ಟೇ ಮಕ್ಕಳುಗಳು ತುಂಬಾ ಖುಷಿ ಪಟ್ಟರು, ಚೆನ್ನಾಗಿದೆ. ಎಂಟ್ರಿ ಫೀಸ್ ಬಂದು 60 ರೂಪಾಯಿ ಒಬ್ರಿಗಿತ್ತು. ಹಾಗೆ ಇನ್ನೊಂದು ಒಳಗಡೆನೂ ಇದೆ, ಅದಕ್ಕೆ ಎಕ್ಸ್ಟ್ರಾ ಎಂಟ್ರಿ ಫೀಸು, ಅದನ್ನು ತೋರಿಸ್ತೀನಿ ಮುಂದೆ ಹೋಗ್ತಾ. ಹಾಗೆ ನೋಡಿ, ಕಣ್ಜ ಚಿಟ್ಟೆಗಳು ಮತ್ತೆ ಫ್ಲವರ್ಗಳು, ಆರ್ಟಿಫಿಷಿಯಲ್ ಫ್ಲವರ್ ಅದನ್ನು ಒಳಗಡೆಗೆ ಹೋಗ್ ಇದಂಗೆ ಏನೋ ಒಂಥರ, ಇದು ನ್ಯಾಚುರಲ್ ಏನೋ ಅನ್ನೋಷ್ಟು ಚೆನ್ನಾಗಿದೆ ಫೀಲ್ಗಳು. ಹಾಗೆ ಈ ಥರದ್ದೆಲ್ಲ ಅವಾಗ ಅವಾಗ ಮಕ್ಳಿಗೆ ತೋರಿಸ್ತಾ ಇರಬೇಕು. ಅಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಏನು ಗೊತ್ತಾಗಲ್ಲ, ಅಂದರೆ ಈ ಥರದ್ದು ಇದೆಯಾ ಅನ್ನೋದೇ ಈ ಮರ್ತೋಗ್ಬಿಡ್ತಾ ಇದ್ದಾರೆ. ಹಾಗಾಗಿ ಈ ಥರದ್ದು ಏನಾದರೂ ಎಕ್ಸಿಬಿಷನ್ಗಳಲ್ಲಿ ಹಾಕಿದರೆ ಹೋಗಿ ತೋರಿಸ್ಬೇಕು ಅಂತಲೇ ಅನಿಸುತ್ತೆ. ಹಾಗಾಗಿ ಶ್ರಾವಣಿನು ಮತ್ತೆ ಪಕ್ಕದ ಮನೆ ಪಾಪು ಇಬ್ಬರೂ ಕರ್ಕೊಂಡು ಹೋಗಿದ್ದು ನಾವು. ಹಾಗೆ ನೋಡಿ, ಇದು ಕಪ್ಪಿರುವೆ, ಅದೇ ದಪ್ಪದ್ ಬರುತ್ತಲ್ಲ ಅದು, ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾವೀಗ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಅಂದರೆ ಹಳೆ ಮಾಮೂಲಿ ಎಜುಮಿಷಿನ್ ಅಲ್ಲಿ ತುಂಬಾ ದೊಡ್ಡದಿದೆ, ಬಟ್ ಇದು ಅಷ್ಟು ದೊಡ್ಡದಿಲ್ಲ, ಅದರಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ಇದೆ ಅಷ್ಟೇನೆ. ಈ ಚಿಟ್ಟೆಗಳಂತೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಳೆಗಾಲ ಬಂದ್ರಂತೂ ಒಸಿ ಚಿಟ್ಟೆಗಳಿರ್ತಿರ್ಲಿಲ್ಲ, ಅದನ್ನೆಲ್ಲ ಹಿಡಿದು ಬಾಟ್ಲಿಗೆ ತುಂಬೋದು ಅಥವಾ ದಾರ ಕಟ್ಕೊಂಡು ಹಾರಾಡ್ಸೋದು ಆ ಥರ ಎಲ್ಲ ಮಾಡ್ತಿದ್ವಿ. ಇವಾಗ ನೋಡೋದಿಕ್ಕೆ ಸಿಗದೆ ಕಷ್ಟ ಆಗ್ಬಿಟ್ಟಿದೆ ಈ ಥರದ ಚಿಟ್ಟೆಗಳು. ಹಾಗೆ ಮುಂದೆ ಬರ್ತಾ ಇದ್ದಂಗೆನೆ ಚಂದ್ರಯಾನ 3 ಕೂಡ ಇತ್ತು, ಹಾಗೆ ಅದು ಕೂಡ ಮೇಲೆ ಕೆಳಗಡೆ ಹೋಗ್ತಾ ಇತ್ತು. ಹಾಗೆ ಈ ತರ ಪುಟ್ ಪುಟ್ ಅಂಗಡಿಗಳು ಸುಮಾರು ಇದ್ವು. ನನ್ಗೆ ಇದು ಇಷ್ಟ ಆಯ್ತು, ನನ್ಗೆ ಕಲ್ಲಿಂದ ಮಾಡಿರೋದು ಇದೆಲ್ಲ, ಗ್ರಾನೈಟ್ ಅಲ್ಲಿ. ಹಾಗೆ ಹ್ಯಾಂಡ್ ಮೇಡ್ ಪರ್ಸ್ ಕೂಡ ಇತ್ತು, 600 ರುಪೀಸ್ ಅಂತೆ. ಇದು ಎಲ್ಲ ಕೈಯಲ್ಲಿ ಮಾಡಿರೋದು ಮೇಡಮ್ ಅಂತ ಹೇಳ್ತಾ ಇದ್ರು ಅದು. ಹಾಗೆ ನನ್ಗೆ ಇದು ಗಂಧದ ಕಡಿ ಚುಚ್ಚೋದು ಇಷ್ಟ ಆಯ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತೇಳಿ ನಾನೇನು ತಗೊಳ್ಳಿಲ್ಲ ಅದನ್ನ. ಮತ್ತೆ ಹಾಗೇನೆ ಇದು ಧೂಪ ಹಾಕಿ ಇಡೋದು ಅದು ಎಲ್ಲ ಕಲ್ಲಲ್ಲಿ ಇತ್ತು. ಹಾಗೆ ಶ್ರಾವಣ್ಯ ಇಯರಿಂಗ್ಸ್ ಮತ್ತೆ ಸರ ತಗೊಂತಾ ಇದ್ಲು. ಹಾಗೆ ಶ್ರುತಿನು ಕೂಡ ಶ್ರಾವಣ್ಯಗೆ ಒಂದು ಸರ ಕೂಡ ಕೊಡ್ಸಿದ್ಲು, ಚೆನ್ನಾಗಿತ್ತು ತಗೊಂಡ್ಲು. ಅವಳಿಗೆ ಸ್ವಲ್ಪ ಸರ ಆ ಥರದ್ದೆಲ್ಲ ಇಷ್ಟ, ಆದರೆ ನಾನೇ ಜಾಸ್ತಿ ಕೊಡ್ಸೋದಿಲ್ಲ, ಯಾಕಂದ್ರೆ ಕತ್ತ ಅವಾಗವಾಗ ಕಪ್ಪಾಗುತ್ತೆ, ಮತ್ತೆ ಏನು ಡೈಲಿ ಯೂಸ್ ಮಾಡೋದಿಕ್ಕೆ ಆಗೋದಿಲ್ಲ ಮನೆ ಹತ್ರ ಇದ್ದಾಗ. ಹಾಗೆ ಉಪ್ಪಿನಕಾಯಿ, ಡ್ರೆಸ್ಸು, ಸುಮಾರು ಐಟಮ್ಗಳು, ಈ ನೀಲಗಿರಿ ತೈಲ ಆಗಿರ್ಬೋದು, ಆ ಥರದ್ದೆಲ್ಲ ಸಣ್ಣ ಪುಟ್ಟ ಅಂಗಡಿಗಳಿತ್ತು, ತುಂಬಾ ಇತ್ತು ಅಂತೇನಿಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿಗೆ ಬಂದ್ವಿ ಇವಾಗ. ಇದಕ್ಕೂ ಕೂಡ ಎಕ್ಸ್ಟ್ರಾ ಟಿಕೆಟು, ಕಾಡು ಪ್ರಾಣಿಗಳು ಅಂತೇಳಿ, ಇದಕ್ಕೆ ಇದಕ್ಕೂ ಕೂಡ 60 ರೂಪಾಯಿ. 5 ವರ್ಷದ ಕೆಳಗಿರೋರಿಗೆ ಫ್ರೀ ಅಂತಲೇ ಇತ್ತು. ಹಾಗೆ ಒಳಗೆ ಹೋಗ್ತಿದ್ದೀವಿ 4 ಜನನು. ನಾವು ಹೋಗಿರೋದು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಏನಷ್ಟು ರಶ್ ಇರಲ್ಲ. ನೀವು ಎಜುಮಿಷನ್ ಅಂತ ಬಂದರೆ ಸಾಯಂಕಾಲ 4 ಗಂಟೆ ಮೇಲೇ ಜಾಸ್ತಿ ರಶ್ ಆಗಿರೋದು. ನಾವು ಹೋಗಿದ್ದು 1 ಗಂಟೆಗೆ ಹೋಗಿದ್ವಿ. ಹೋಗ್ತಿದ್ದಂಗೆ ಇಲ್ಲಿ ವೆಲ್ಕಮ್ ಮಾಡೋದಿಕ್ಕೆ ಅಂತೇಳಿ ಪೆನ್ವಿಂಗ್ಗಳು ನಿಂತಿದ್ದಾವೆ. ಹಾಗೆ ಶ್ರಾವಣಿಗೆ ರೇಗಿಸ್ತಾ ಇದೆ, ಇದು ನೀನು, ಇದು ದಕ್ಕು ಅಂತೇಳಿ. ಒಳಗಡೆ ಹೋಗ್ತಿದ್ದಂಗೆ ಈ ಹಿಮ ಪ್ರದೇಶದಲ್ಲಿ ಏನೇನು ಪ್ರಾಣಿಗಳಿರ್ತವೆ ಅದನ್ನೆಲ್ಲ ಒಂದು ಸೈಡಲ್ಲಿ ಹಾಕಿದ್ರು. ಇದೇ ಥರ 3 ಇತ್ತು. ಹಾಗೆ ಎಸಿ ಕೂಡ ಇತ್ತು ಇವಕ್ಕೆ. ಹಿಮ ಅಂತಂದರೆ ಸ್ವಲ್ಪ ಎಸಿ ಥರನೇ ಇರುತ್ತಲ್ವ, ಹಾಗಾಗಿ ಪಕ್ಷಿಗಳಿಗೂ ಕೂಡ ರಿಯಲ್ ಅಲ್ಲ, ಆರ್ಟಿಫಿಷಿಯಲ್ ಆಗಿದ್ರು. ಓಕೆ, ಸ್ವಲ್ಪ ಎಸಿ ಹಾಕಿದ್ರು, ಜನಗಳು ಬಂದರೆ ಅವ್ರಿಗೂ ಕೂಡ ಕೂಲ್ ಆಗಲಿ ಅಂತ. ಮಳೆ ಹುಯ್ತಿದ್ರು ಕೂಡ ಇವಾಗ ಇತ್ತೀಚೆಗೆ ಮೈಸೂರಲ್ಲಿ ಒಂದು 3-4 ದಿವಸದಿಂದ ಸೆಕೆ ಕೂಡ ಅಷ್ಟೇ ಬರ್ತಿದೆ. ಹಾಗೆ ಇವನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಇನ್ನೊಂದು 3 ಬ್ಯಾರಿಕೇಡ್ ರೀತಿ ಇಟ್ಟಿದಾರಲ್ವಾ, ಅಲ್ಲಿ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ಜನ ಏನು ಇರ್ಲಿಲ್ವಲ್ಲ, ಹಾಗಾಗಿ ತುಂಬಾ ಫ್ರೀ ಅನ್ನಿಸ್ತಾ ಇತ್ತು ನನ್ಗೇನು ನೋಡೋದಿಕ್ಕೆ. ಅಂದ್ರೆ ನಾವು ಮಧ್ಯಾಹ್ನ, ಆಮೇಲೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲರ ಮನೇಲೂ ಅವ್ರವ್ರ ಕೆಲಸಗಳೇ ಜಾಸ್ತಿ ಇರುತ್ತೆ, ಏನು ಅಷ್ಟು ಜನ ಹೋಗೋದಿಲ್ಲ ಅಂತ ಅನ್ಕೊಂಡೆ. ಹಾಗಾಗಿ ತುಂಬಾ ಫ್ರೀ ಇದ್ದಾಗ ಮಕ್ಕಳನ್ನ ಯಾರನ್ನಾದ್ರೂ ಒಬ್ರುನೆ ಇದ್ರೊಳಗಡೆಗೆ ಬಿಟ್ರೆ ಅವರು ನಿಜವಾಗ್ಲೂ ಹೆದರ್ಕೊಂತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಪ್ರಾಣಿಗಳು ಯಾವ ತರ ವಾಯ್ಸ್ ನ ರೈಸ್ ಮಾಡ್ತವೆ ಅದನ್ನ ಅಲ್ಲಿ ಆಡಿಯೋ ಮಾಡಿ ಕೂಡ ಹಾಕಿದ್ರು. ಬಟ್ ನನ್ಗೆ ಅದ್ರ ಜೊತೆಗೊಂದು ಕನ್ನಡ ಸಾಂಗ್ ಪ್ಲೇ ಆಗ್ತಾ ಇದ್ದು, ನಂದು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತೇಳಿ ನಾನು ಒರಿಜಿನಲ್ ಹಾಕ್ಲಿಲ್ಲ. ಹಾಗೆ ನೋಡಿ, ಅವತಾರ್ ಫಿಲಮ್ಗಳಲ್ಲಿ ಫಿಲಮ್ಗಳಲ್ಲೆಲ್ಲ ಬರುತ್ತಲ್ಲ ಈ ಇಂಗ್ಲಿಷ್ ಫಿಲಮ್ಗಳಲ್ಲಿ, ಆ ಥರದ್ದು ಎಲ್ಲ ಕೂಡ ತುಂಬ ಇತ್ತು ನೋಡಿ. ಇದೂ ಅಷ್ಟೇ, ಈ ಪಕ್ಷಿದಂತೂ ಒಂಥರ ಸೌಂಡ್ ಬರ್ತಿತ್ತು ಅಲ್ಲಿ, ಭಯನೇ ಆಗ್ತಿತ್ತು, ರಿಯಲ್ ಆಗಿ ಹಾಡ್ತಿದೀಯೇನೋ ಇದು ಅನ್ನೋಷ್ಟು ಭಯ ಆಗ್ತಾ ಇತ್ತು. ಶ್ರಾವಣಿಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಬಟ್ ಅವಳಿಗೆ ಏನಂದ್ರೆ ಏನ್ ನೋಡ್ತಾಳೋ ಅದನ್ನೆಲ್ಲ ಕೊಡಿಸ್ಬೇಕು ಅಂತ. ಇದನ್ನ ನೋಡಕ್ಕಿಂತ ಹೆಚ್ಚಾಗಿ ಅವಳು ತಗೊಳೋದಿಕ್ಕೇನೆ ಇಂಟ್ರೆಸ್ಟ್ ಪಡ್ತಾ ಇರ್ತಾಳೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಿನ್ ಕರ್ಕೊಂಡ್ಬಂದಿರೋದು ಇದನ್ನ ನೋಡಕ್ಕೆ, ಆಟ ಸಾಮಾನು ಅದು ಇದು ಎಲ್ಲ ತಗೊಳಕ್ಕಲ್ಲ ಅಂತೇಳಿ. ಇದ್ರಲ್ಲಂತೂ ಒಬ್ರು ಏನಾದ್ರೂ ಒಬ್ರೇ ಬಂದ್ರೆ ನಿಜವಾಗೂ ನಮ್ ದೊಡ್ಡವ್ರಿಗಂತವ್ರಿಗೂ ಭಯ ಆಗುತ್ತೆ. ಆ ತರ ನೋಡಿ, ಏಲಿಯನ್ ತರ ಹೆಂಗಿದಾವೆ ಗೊಂಬೆಗಳು, ತುಂಬಾ ಚೆನ್ನಾಗಿ ಮಾಡಿದ್ರು. ಇದೆಲ್ಲ ಕ್ರಿಯೇಟಿವಿಟಿಗೆ ಕೊಡ್ಬೇಕಲ್ವಾ ದುಡ್ಡನ್ನ, ದುಡ್ಡು ಮುಖ ನೋಡೋದಿಕ್ ಆಗೋದಿಲ್ಲ. ಇದನ್ನೆಲ್ಲ ನೋಡೋ ಖುಷಿನೇ ಬೇರೆ. ಇಲ್ಲಿ ವಿಡಿಯೋದಲ್ಲಿ ನೋಡೋದ್ಕಿಂತ ನಾವು ಹೋಗಿ ನೋಡಿದ್ರು ನಿನ್ನ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಕಾಡು ಪ್ರಾಣಿಗಳು, ಆನೆ,
ಮತ್ತೆ ಕರಡಿ ಈ ತರದೆಲ್ಲ ಇಟ್ಟಿದ್ರು. ಮೂರ್ ಬ್ಯಾರಿಕೇಟ್ ಇತ್ತು. ಹಾಗೆ ಹುಲಿನೂ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಹಾಗೆ ಹಸು ಕರು ಎಲ್ಲ ನ್ಯಾಚುರಲ್ ಆಗಿನೆ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಹಾಗೆ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತೇಳಿ ಹೊರಗಡೆಗೆ ಹೋಗ್ತಾ ಇದೀವಿ. ಹಾಗೆ ಸ್ನಾಕ್ಸ್ ತಿನ್ನೋಣ ಅಂತೇಳಿ ಹೋದ್ವಿ. ಮಕ್ಕಳೆಲ್ಲ ಊಟನೇ ತಿನ್ನೋಣ ಅನ್ಕೊಂಡ್ವಿ. ಮಕ್ಕಳು ಬೇಡ ನಮ್ಗೆ ಗೋಬಿ ಮತ್ತೆ ಫ್ರೆಂಚ್ ಫ್ರೈಸ್ ಆ ತರದ್ ಬೇಕು ಅಂದ್ರು. ಅದ್ರ ಜೊತೆಗೆ ನಾವು ಕೂಡ ಒಂದು ಫ್ರೈಡ್ ರೈಸ್ ಎಲ್ಲ ತಗೊಂಡು ತಿನ್ಕೊಂಡು ಮನೆ ಕಡೆಗೆ ಹೋದ್ವಿ. ಮಕ್ಳಿಗೆ ಸ್ವಲ್ಪ ತಗೊಳ್ಳೋದು ಆಟ ನೋಡೋದಕ್ಕಿಂತ ಆಟ ಆಡೋದು ಮತ್ತೆ ಅವ್ರಿಗೆ ಇಷ್ಟ ಆಗಿರೋ ವಸ್ತು ತಗೊಳ್ಳೋದು ಅದ್ರ ಮೇಲೆ ಇಂಟ್ರೆಸ್ಟ್. ಈ ತರ ನಾವೇನೋ ಅನ್ಕೊಂಡು ಕರ್ಕೊಂಡು ಹೋಗಿರ್ತೀವಿ, ಬಟ್ ಮಕ್ಳು ಅದನ್ನ ಇಷ್ಟನೇ ಕೊಡೋದಿಲ್ಲ. ಹಾಗಾಗಿ ಮನೆ ಕರ್ಕೊ ಬಂದ್ವಿ. ನಿನ್ನ ಸಾಯಂಕಾಲ ಬರ್ತಿದಂಗೆನೆ ಸಿಕ್ಕಾಪಟ್ಟೆ ಮಳೆ ಬಂತು. ನಾವು ಸಾಯಂಕಾಲ ಹೋಗೋಣ ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ನಮ್ಮ ಮಗಳಿಗಂತೂ ಹೇಳದ್ಮೇಲೆ ಅದನ್ನ ಕರ್ಕೊಂಡು ಹೋಗ್ಲೇಬೇಕು, ಇಲ್ಲ ಅಂತಂದ್ರೆ ಇಡೀ ದಿನ ಮೂಡ್ ಆಫ್ ಮಾಡ್ಕೊಂಡೇ ಇರ್ತಾಳೆ. ನೀನು ಸಾಯಂಕಾಲ ಆಗಿದ್ರೆ ಆಗ್ತಾ ಇರ್ಲಿಲ್ಲ ಬಿಡಿ. ಮಳೆ ನೋಡಿ ಸಿಕ್ಕಾಪಟ್ಟೆ ಜೋರಾಗಿ ಬಂತು. ನಿನ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಎಲ್ಲರಿಗೂ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇರ್ತಾರೆ ಅಲ್ವಾ. ಹಾಗೆ ಆ ಮಳೆನೆ ಮೆಟ್ಲು ಬಾಗ್ಲೆಲ್ಲ ತೊಳ್ಕೊಡ್ತಾ ಐತೆ ಅಂತಾನೆ ಅನ್ಕೊಬೋದು. ನೀನು ನೆಕ್ಸ್ಟ್ ಡೇಗೆ ನಾವು ಮನೇಲಿ ಏನು ಪೂಜೆ ಅಂದ್ರೆ ಶ್ರಾವಣಿ ಕೈಲಿ ಸಿಂಪಲ್ ಆಗಿ ಪೂಜೆ ಮಾಡಿಸ್ತೆ. ಮೊದ್ಲೇ ಹೇಳ್ದಂಗೆ ನಾವು ನಾಳೆ ನೆಕ್ಸ್ಟ್ ವಾರ ಮಾಡೋಣ ಅಂತ. ಹಾಗೆ ಶ್ರಾವಣಿಯ ಕಾಲಿಗೆ ಗೆಜ್ಜೆ ಹಾಗೆ ನೆನೆ ತಂದಿ ಸರ ಎಲ್ಲ ಹಾಕೊಂಡು ಪೂಜೆ ಎಲ್ಲ ಮುಗಿಸಿದ್ಲು. ಹಾಗೆ ನಾನು ಕೂಡ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತೇಳಿ ಪಲಾವ್ ಮಾಡಿದೆ. ಅಷ್ಟರಲ್ಲಿ ಶ್ರಾವಣಿಯ ಮೊಸರು ಬಜ್ಜಿ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ಹಾಗೆ ಪಕ್ಕದ ಮನೆ ದಕ್ಕೂನು ಕೂಡ ಬಂದಿದ್ದ, ಕೆಳಗಡೆ ಮನೆ ಹುಡುಗನು ಬಂದಿದ್ದ. ಅವರೆಲ್ಲ ಮೂರ್ ಜನನು ನಾನ್ ಮಾಡ್ತೀನಿ ಅಂತ ಕಿತ್ತಾಡ್ತಾ ಇದ್ರು. ಹಾಗಾಗಿ ಯಾರು ಮಾಡೋದ್ ಬೇಡ ಅಂತೇಳಿ ನಾನೇ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಅಮ್ಮ ನಾನ್ ಮಾಡ್ತೀನಿ ಅಂತೇಳಿ ಆಮೇಲೆ ಶ್ರಾವಣ್ಯ ಮಾಡಿದ್ಲು. ಚೆನ್ನಾಗಿ ಮಾಡಿದ ಅಂದ್ರೆ ಕಲಿಯೋದಕ್ಕೆ ಇಂಟ್ರೆಸ್ಟ್, ಬಟ್ ಹೇಳ್ಕೊಡಕ್ಕೆ ನನ್ಗೆ ಸ್ವಲ್ಪ ಬೇಜಾರು. ಎಷ್ಟಾಕ್ಲಿ ಏನಾಕ್ಲಿ ಅದ್ಯಾಕೆ ಇದ್ಯಾಕೆ ಅಂತೆಲ್ಲ ಕೇಳ್ತಿರ್ತಾಳಲ್ವಾ, ಹಾಗಾಗಿ ಸ್ವಲ್ಪ ಇರಿಟೇಟ್ ಆಗ್ತದೆ. ಇನ್ನು ಕಲಿಯೋದು ಮುಂದೆ ಇದೆ, ಕಲೀಲಿ. ಸ್ವಲ್ಪ ಸ್ವಲ್ಪ ನಾನು ಮಾಡಿಸ್ತೀನಿ, ನನ್ನ ಕೆಲಸ ಮಾಡಿಸೋದೇ ಇಲ್ಲ ಅಂತ ಏನಿಲ್ಲ. ಶ್ರಾವಣಿನ ಕೈಲಿ ಸ್ವಲ್ಪ ಮಾಡಿಸ್ಕೊಂತೀನಿ ಕೆಲಸನ, ನನಗೂ ಒಬ್ಳು ಕೈಯಲ್ಲಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಮಾಡಿಸ್ಕೊಂತೀನಿ. ನೋಡಿ ನಮ್ಮ ದಕ್ಕೂನು ಕೂಡ ಮಾಡ್ತೀನಿ ಅಂತೇಳಿ ಅವನು ಕೂಡ ಮಾಡ್ತಿದ್ದಾನೆ. ಸಾಕು ತಾಳೆ, ಗಟ್ಟಿ ಮೊಸರಲ್ವಾ. ಮೂರ್ ಜನನು ಸೇರ್ಕೊಂಡು ಇವತ್ತು ಮೊಸರು ಬಜ್ಜಿ ಮಾಡೋದೆ ಅಲ್ವೇನಾ? ಅಯ್ಯೋ ಸಾಕು ಸಾಕು, ಒಂಚೂರು ಹಾಕು, ಒಂದು ಈಗೆಲ್ಲ ನಾಕು ಹಾಕಪ್ಪ. ಅಯ್ಯೋ ಹಾಕ್ಲೋ ಬೇಡವನು ಹಾಕ್ತಾಳೆ ನನ್ ಮಗಳು. ಈಗೆಲ್ಲನು ಹಾಕು, ಕ್ಯಾರೆಟು, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂಚೂರು ಟೊಮೊಟೊ ಎಲ್ಲನೂ ಹಾಕಿ ಮಾಡ್ತಾವಳೆ. ಅವಳಿಗೂ ನನಗೂ ಇಷ್ಟ ಮೊಸರು ಬಜ್ಜಿ, ರಾಗೋಗಿ ಇಷ್ಟ ಇಲ್ಲ. ಅವ್ರಿಗೆ ಸಪ್ರೇಟಾಗಿ ಸೌತೆಕಾಯಿ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿ ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೀನು ಪಾಯಸನೂ ಬೇಕಂತ ಇವಳಿಗೆ ಪಾಯಸ. ಹಾಂ, ನಾಳೆ ಮಾಡ್ಲಾ ಇವತ್ತು ಮಾಡ್ಲಾ? ಹ್ಞೂ ಸರಿ. ಗುಲಾಬ್ ಜಾಮೂನ್ ಮಾಡಿ. ಗುಲಾಬ್ ಜಾಮೂನೆಲ್ಲ ಆಗಲ್ಲ ಈಗ, ಬರೀ ಪಾಯಸ ಅಷ್ಟೇ. ಹಾಗೆ ಪಲಾವ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ಅದ್ರ ಜೊತೆಗಂತೂ ಮೊಸರು ಬಜ್ಜಿ ಇದ್ರಂತೂ ನನಗೂ ಶ್ರವಣಿಗೂ ಸಿಕ್ಕಾಪಟ್ಟೆ ಇಷ್ಟ. ರಾಗುಗ ಅಷ್ಟು ಇಷ್ಟ ಆಗಲ್ಲ, ಹಾಗೇನೆ ಇಬ್ರು ಕೂಡ ಇದ್ರಲ್ವಾ, ದಕ್ಕು ಮತ್ತೆ ನಮ್ಮ ಮನೆ ಕೆಳಗಡೆ ಮನೆ ಹುಡುಗ ಎಲ್ಲರೂ ಮೂರು ಜನಕ್ಕೂ ಹಾಕೊಟ್ಟೆ. ಬಟ್ ಅವ್ರು ಆಲ್ರೆಡಿ ಅವ್ರ ಮನೇಲಿ ತಿಂದು ಬಂದಿದ್ರು, ಜೊತೆಯಲ್ಲಿ ಕುತ್ಕೊಂಡು ಸ್ವಲ್ಪ ತಿನ್ಲಿ ಅಂತೇಳಿ. ಹಾಗೆ ಒಂದು ಸ್ವಲ್ಪ ದೂದ್ ಪೇಡ ಕೂಡ ತರಿಸಿದೆ, ಸ್ವೀಟ್ ಅಂತೇಳಿ. ಹಾಲಿನ ಬುತ್ತಲ್ಲಿ ಸಿಗುತ್ತಲ್ಲ ಆ ದೂದ್ ಪೇಡನ. ಹಾಗೆ ಮೂರು ಜನಕ್ಕೂ ಊಟ ಹಾಕೊಟ್ಟು ನಾವಿಬ್ರು ಕೂಡ ಊಟ ತಿಂಡಿ ತಿಂದ್ವಿ. ಸ್ವಲ್ಪ ಲೇಟೇ ಆಯ್ತು ತಿಂಡಿ ತಿನ್ನೋದು, ಯಾಕಂದ್ರೆ ಬೆಳಗ್ಗೆ ಎದ್ದು ಬೆಡ್ಶೀಟ್ ಎಲ್ಲ ತೆಗೆದು ಸ್ವಲ್ಪ ಲೈಟ್ ಆಗಿ ಕ್ಲೀನ್ ಮಾಡ್ಕೊಂಡ್ವಲ್ಲ, ಹಾಗಾಗಿ ಟೈಮ್ ಆಯ್ತು. ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪ ನಮ್ಮ ಶ್ರಾವಣಿಗೆ ಕಂಜಗ ಕಚ್ಬಿಟ್ಟೈತೆ ಬೆರಳಿಗೆ. ಇದು ಎರಡನೇ ಟೈಮ್ ಶ್ರಾವಣಿಂಗ್ ಕಂಜಗ ಕೆಚ್ಚಿರೋದು. ಹಾಗೆ ಎಲ್ಲ ಆಗೈತೆ, ಸಾಂಬಾರು ಮತ್ತು ಹೆಸರುಬೇಳೆ ಪಾಯಸ ಬೇಕು. ಪಾಯಸ ಬೇಕು ಅಂದು ಶ್ರಾವಣ್ಯ, ಯಾವ್ದು ಬೇಕು ಅಂತ ಏನು ಕೇಳಲಿಲ್ಲ. ಹೆಸರುಬೇಳೆ ಪಾಯಸ ಮಾಡಿದ್ದೆ ಮಧ್ಯಾಹ್ನ, ಅದೇ ಐತೆ. ಹೆಸರುಬೇಳೆ ಮತ್ತು ಶಾವಿಗೆ ಹಾಕಿ ಪಾಯಸ ಮಾಡಿದೆ. ಮಧ್ಯಾಹ್ನನೇ ಸಾಂಬಾರು ಮಾಡಿದೆ, ಬಟ್ ಯಾರೂ ಊಟ ಮಾಡಿಲ್ಲ. ಎಲ್ಲ ಸ್ವಲ್ಪ ಪಲಾವ್ ಇತ್ತು, ಪಲಾವ್ನೇ ತಿಂದಿದ್ದಾರೆ. ಇನ್ನು ಅಮ್ಮ ಐತೆ, ಸ್ವಲ್ಪ ಮುದ್ದೆನೇನಾದರೂ ಮಾಡ್ಕೊತೀನಿ. ಏನು ಬೇಡಪ್ಪ, ಮುದ್ದೆ ಬೇಡವಾ? ಐ ಮೇಕಪ್ ಎಲ್ಲ ಹೊರಟೋಗ್ಬಿಟ್ಟೈತೆ, ತೋರಿಸು ಐ ಮೇಕಪ್ನ. ಪಾಪ ಮೇಕಪ್ ಮಾಡ್ಕೊಂಡಿದ್ಲ, ಅದು ಯಾವುದೋ ಕಂಜ್ಗ ಬಂದು ಇವತ್ತೇ ಕಚ್ಬಿಡ್ಬೇಕಾ ಅವಳಿಗೆ ಬೆರಳಿಗೆ? ಇಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇರ್ಬೋದು, ಮಧ್ಯದಲ್ಲಿ ಕಚ್ಬಿಟ್ಟು ಹೊಂಟೋಗೈತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾವು ಮುಂದಿನ ವಾರ ಹಬ್ಬನ ಮಾಡ್ತೀನಿ. ನಾವು ಹಬ್ಬ ಮಾಡೋದನ್ನೆಲ್ಲ ತೋರಿಸೋಣ ಅಲ್ವಾ ಶ್ರಾವಣ್ಯ? ಎಲ್ಲ ಸ್ಟೇಟ್ ಇದರಲ್ಲೂ ವಾಟ್ಸಪ್ ಅಲ್ಲೆಲ್ಲ ಬರೀ ಹಬ್ಬದ್ದೇ ಇವತ್ತು ಹರಡ್ದಾಡ್ತೈತೆ. ಹಂಗೇನೆ ಹಾಗೆ ರೀಲ್ಸ್ ಅಲ್ಲೆಲ್ಲ ನಾವು ನೆಕ್ಸ್ಟ್ ವಾರ ಮಾಡ್ತೀವಿ, ಅವಾಗ ವಿಡಿಯೋನ ಎಲ್ಲ ಜೊತೆನು ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲದೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.